ನಮಸ್ತೆ ಪ್ರೀತಿ ಸ್ನೇಹಿತರಿಗೆ ನಮ್ಮ ಗುರು ಯೂಟ್ಯೂಬ್ ಚಾನಲ್ ಇಂದ ಪ್ರೀತಿಪೂರ್ವಕವಾದಂತ ಸ್ವಾಗತ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ನೀಡುವಂತಹ ಪ್ರತಿಯೊಂದು ಉಪಯುಕ್ತ ಅಂತ ವಿಡಿಯೋ ತಪ್ಪದೆ ನಿಮಿಷಗಳನ್ನು ನೋಡ್ಕೊಳ್ಳಿ. ನಮ್ಮ ಚಾನಲ್ ನೀವು ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ಗ್ರಾಮರ್, ಹಿಂದಿ, ಸ್ಟೇಟ್ ಮತ್ತು ಸಿಬಿಎಸ್ಇ ಸಿಲಬಸ್ನ ಸೋಷಿಯಲ್ ಸೈನ್ಸ್ ಇವೆಲ್ಲವೂ ಸಹ ಕಲಿಬಹುದು. ದಯವಿಟ್ಟು ಪ್ಲೇ ಲಿಸ್ಟ್ ನಲ್ಲಿ ನೋಡಿ. ಬನ್ನಿ ಸ್ನೇಹಿತರಿಗೆ ಟೆನ್ಷನ್ ಅಂಡ್ ಮೆಥಮೆಟಿಕ್ಸ್ ನಲ್ಲಿರುವಂತಹ ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಇದರ 5.2 ಎಕ್ಸ್ ನಲ್ಲಿರುವಂತಹ ಕ್ವಶನ್ ನಂಬರ್ 10 ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಬನ್ನಿ ಸ್ನೇಹಿತರೆ, ಮೊದಲು ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ದ 17th ಟರ್ಮ್ ಆಫ್ ಎನ್ ಎ ಪಿ ಎಕ್ಸೀಡ್ಸ್ ಇಟ್ಸ್ 10th ಟರ್ಮ್ ಬೈ 7, ಫೈಂಡ್ ದ ಕಾಮನ್ ಡಿಫರೆನ್ಸ್. ಅವರು ಏನೇ ಕ್ವಶನ್ ಕೇಳಿದ್ರು ಇಲ್ಲಿ ನಾವು ಅಪ್ಲೈ ಮಾಡೋದು ಒಂದೇ ಫಾರ್ಮುಲಾ, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಎ ಟು ಡಿ. ನೀವೇನೇ ಕೇಳಿದ್ರು ನಮಗೆ ಗೊತ್ತಿರುತ್ತೆ, ನಾವು ಮಾಡ್ತೀವಿ ಹಂಗೆ. ಈಗ ನೋಡಿ, 17th ಟರ್ಮ್ ಆಫ್ ಎನ್ ಎ ಪಿ ಅಂತ ಹೇಳಿದರೆ ಗೊತ್ತಿಲ್ಲ ಅದು, ಹಂಗಾಗಿ ಎ 17 ಇಸ್ ಈಕ್ವಲ್ ಟು ಏನೂ ಗೊತ್ತಿಲ್ಲ ಪ್ಲಸ್ ಎನ್ 17 ಮೈನಸ್ 1 ಇಂಟು ಡಿ, ಡಿನೂ ಗೊತ್ತಿಲ್ಲ. ನಂತರ ಎ 17 ಇಸ್ ಈಕ್ವಲ್ ಟು ಎ ಪ್ಲಸ್ 17 ಅಲ್ಲಿ ಒಂದನ್ನು ಸಪ್ರೇಟ್ ಮಾಡಿದ್ರೆ 16 ಡಿ ಬಂತು. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಕನ್ಸಿಡರ್ ಮಾಡೋಣ. ನಂತರ 10th ಟರ್ಮ್ ಅಂತ ಹೇಳಿದ್ದಾರೆ, ಹಾಗಾಗಿ 10th ಟರ್ಮ್ ಅನ್ನು ಫೈಂಡ್ ಔಟ್ ಮಾಡೋಣ. ಎ 10 ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ 10 ಅಂದ್ರೆ ಎನ್ ಬದಲು ಏನ್ ಬರ್ತೀವಿ, 10 ಮೈನಸ್ 1 ಇಂಟು ಡಿ. ಎ 10 ಇಸ್ ಈಕ್ವಲ್ ಟು ಎ ಪ್ಲಸ್ 10 ಅಲ್ಲಿ ಒಂದೊಂದು ಸಪ್ರೇಟ್ ಮಾಡಿದ್ರೆ 9 ಇಂಟು ಡಿ, 9 ಡಿ. ಇದನ್ನು ನಾವು ಈಕ್ವೇಶನ್ ನಂಬರ್ 2 ಅಂತ ಕನ್ಸಿಡರ್ ಮಾಡೋಣ. ಎ 10 ಗೊತ್ತಾಯ್ತು ಅಂದ್ರೆ 10th ಟರ್ಮ್ ಗೊತ್ತಾಯ್ತು, 17th ಟರ್ಮ್ ಗೊತ್ತಾಯ್ತು. ಈಗ ಅವ್ರು ಹೇಳಿರೋದೇನು, 17th ಟರ್ಮ್ ಇದು ಎಷ್ಟಿದೆ, 10th ಟರ್ಮ್ ಕಿಂತ 7 ಹೆಚ್ಚಿಗೆ ಇದೆ. ಅರ್ಥ ಆಗ್ತಾ ಸ್ನೇಹಿತರೆ? ಈಗ ಇದನ್ನ ಈ ಕಡೆ ಕಳಿಸಬೇಕಾಗುತ್ತೆ, ಎ 17 ಮೈನಸ್ ಎ 10 ಇಸ್ ಈಕ್ವಲ್ ಟು 7. ಅರ್ಥ ಆಯ್ತಾ? ಈಗ ನೋಡಿ, ಎ 17 ಎಷ್ಟಿದೆ, ಎ 17 ಅಂದ್ರೆ ಏನಿದೆ, ಎ ಪ್ಲಸ್ 16 ಡಿ ಇದೆ, ಮೈನಸ್ ಎ 10 ಎಷ್ಟಿದೆ, ಎ ಪ್ಲಸ್ 9 ಡಿ ಇದೆ, ಇಸ್ ಈಕ್ವಲ್ ಟು 7. ಬ್ರಾಕೆಟ್ ಹಾಕೋದು ಮರಿಬಾರ್ದು, ಇಲ್ಲ ಅಂದ್ರೆ ಕೇವಲ ಒಂದಕ್ಕೆ ಮಾತ್ರ ನಾವು ಮೈನಸ್ ಹಾಕ್ಬಿಡ್ತೀವಿ, ಇಷ್ಟಕ್ಕೂ ಮೈನಸ್ ಮಾಡೋದನ್ನು ಮರ್ತ್ಬಿಡ್ತೀವಿ. ಅದಕ್ಕೋಸ್ಕರ ಎ ಪ್ಲಸ್ 16 ಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಪ್ಲಸ್ ಇಂಟು ಮೈನಸ್ ಮೈನಸ್ 9 ಡಿ ಇಸ್ ಈಕ್ವಲ್ ಟು 7. ನಂತರ ಪ್ಲಸ್ ಎ ಮೈನಸ್ ಎ ಹೋಯ್ತು, ಇಲ್ಲಿ ಉಳಿದಿದ್ದು ಎಷ್ಟು, ಪ್ಲಸ್ 16 ಅಲ್ಲಿ ಮೈನಸ್ 9 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಅಂದ್ರೆ ಪ್ಲಸ್ 16 ಡಿ ಅಲ್ಲಿ 9 ಡಿ ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಉಳಿದಿದ್ದು 7 ಡಿ ಇಸ್ ಈಕ್ವಲ್ ಟು 7. ಈಗ ಡಿ ಇಸ್ ಈಕ್ವಲ್ ಟು 7, ಈ ಕಡೆ ಟ್ರಾನ್ಸ್ಫರ್ ಆದ್ರೆ ಟ್ರಾನ್ಸ್ಪೋಸ್ ಆದ್ರೆ ಇದು ಡಿವೈಡ್ ಆಗುತ್ತೆ, 7 ಅಂಜ ಏನ್ ಬಂತು, ಡಿ ಇಸ್ ಈಕ್ವಲ್ ಟು 1. ವಾಟ್ ಇಸ್ ದ ಕಾಮನ್ ಡಿಫರೆನ್ಸ್, ಕಾಮನ್ ಡಿಫರೆನ್ಸ್ ಇಸ್ 1. ಇಲ್ಲಿಗೆ ಈ ಕ್ವಶನ್ ಸಾಲ್ವ್ ಆಯಿತು. ಮುಂದಿನ ಎಪಿಸೋಡ್ ನಲ್ಲಿ ಮುಂದಿನ ಕ್ವಶನ್ ಅನ್ನು ಸಾಲ್ವ್ ಮಾಡೋದನ್ನ ನೋಡೋಣ. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಹೆಚ್ಚು ಜನಕ್ಕೆ ನಮ್ಮ ಚಾನಲ್ ವಿಡಿಯೋ ಲಿಂಕ್ ಗಳನ್ನು ಶೇರ್ ಮಾಡಿ, ನೀವು ಹೆಚ್ಚು ಶೇರ್ ಮಾಡಿದಷ್ಟು ಬೇಗ ಬೇಗ ವಿಡಿಯೋಗಳನ್ನು ಮಾಡ್ಕೊಂಡು ಬರೋದಕ್ಕೆ ನನಗೆ ಸಹ ಸ್ಫೂರ್ತಿ ಸಿಗುತ್ತೆ. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.